ನಮಸ್ಕಾರ, ಗುಡ್ ಮಾರ್ನಿಂಗ್, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಎಸ್, ಟ್ರ್ಯಾಕ್ಟರ್ ಮತ್ತು ಸ್ಕೂಲ್ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮಾಹಿತಿ ಪ್ರಕಾರ ನಾಲ್ವರು ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಕೂಲ್ ಬಸ್ನಲ್ಲಿದ್ದ ನಾಲ್ವರು ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬಾಗಲಕೋಟೆಯ ಆಲಗೂರು ಗ್ರಾಮದ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಇದು. ಆಲಗೂರಿನಿಂದ ಕವಟಗಿಗೆ ತೆರಳ್ತಾ ಇದ್ದ ವರ್ಧಮಾನ ಶಾಲಾ ಬಸ್ ಇನ್ನು ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಶಾಲಾ ಬಸ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಓರ್ವ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು ಮೂವರು ಮಕ್ಕಳು ಆಸ್ಪತ್ರೆಯ ಮಾರ್ಗದಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗೆ 8 ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಸದ್ಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಎಸ್, ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ಬಳಿ ಸಂಭವಿಸಿರುವಂತಹ ಭೀಕರ ಅಪಘಾತ ಇದು. ಟ್ರ್ಯಾಕ್ಟರ್ ಮತ್ತು ಸ್ಕೂಲ್ ಬಸ್ ನಡುವೆ ಡಿಕ್ಕಿ ಹೊಡೆದು 4 ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹಾಗೆ 8 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಎಸ್, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಇನ್ನು ಆಕ್ಸಿಡೆಂಟ್ನ ದೃಶ್ಯಾವಳಿಗಳು ಗಮನಿಸಬಹುದು. ಇದೇ ಶಾಲಾ ಬಸ್ ಹಾಗೆ ಟ್ರ್ಯಾಕ್ಟರ್ ನಡುವೆ ನಡೆದಿರುವಂತಹ ಡಿಕ್ಕಿಯ ಪರಿಣಾಮ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇನ್ನು 11 ಶ್ವೇತಾ ಪಾಟೀಲ್ ಹಾಗೆ 11 ಗೋವಿಂದ ಸದಾಶಿವ ಜಂಬಗಿ, 15 ಬಸವರಾಜ್ ಸದಾಶಿವ ಕೊಟಗಿ ಎಂಬ ವಿದ್ಯಾರ್ಥಿ, ಹಾಗೆ 16 ಸಾಗರ ಗುರುಲಿಂಗ ಕಡಕೋಳ ಎಂಬ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಅಂದರೆ ಒಬ್ಬ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಇನ್ನು 3 ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಎಲ್ಲ ಪುಟ್ಟ ಪುಟ್ಟ ಮಕ್ಕಳು, 10, 15, 16 ವರ್ಷದೊಳಗಿನ ಮಕ್ಕಳು. ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲ, ಬರುವಂತಹ ಸಂದರ್ಭದಲ್ಲ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಸೊ ಸಂಜೆ ವಾಪಸ್ ಮನೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇದಾಗಿದೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ 8 ಮಂದಿಗೆ ಗಾಯಗಳಾಗಿವೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಮಾಹಿತಿ ಪ್ರಕಾರ ವರ್ಧಮಾನ ಖಾಸಗಿ ಶಾಲೆಯಲ್ಲಿನ ಗ್ಯಾದರಿಂಗ್, ಅಂದರೆ ವಾರ್ಷಿಕ ಸ್ನೇಹ ಸಮ್ಮೇಳನ ಮುಗಿಸಿ ಹೋಗುವಾಗ ನಡೆದಿರುವಂತಹ ಘಟನೆ ಇದು ಅಂತ ಹೇಳಲಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಸೋಮಶೇಖರ್, ಗುಡ್ ಮಾರ್ನಿಂಗ್. ಭೀಕರ ಅಪಘಾತ ಸಂಭವಿಸಿದೆ ಶಾಲಾ ಬಸ್ ಹಾಗೆ ಟ್ರ್ಯಾಕ್ಟರ್ ನಡುವೆ. ಯಾವಾಗ ನಡೆದಿದ್ದಂತಹ ಘಟನೆ ಇದು? ಉಳಿದವರ ಪರಿಸ್ಥಿತಿ ಯಾವ ರೀತಿ ಇದೆ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಮತ್ತು ಇದು ಜಮಖಂಡಿ ತಾಲೂಕಿನ ಆಲ್ಗೂರು ಎನ್ನುವ ಒಂದು ಗ್ರಾಮದ ಹತ್ತಿರ ನಡೆದಿರುವಂತಹದ್ದು. ಅಂದಾಜು 10 ನಂತರ, ರಾತ್ರಿ 10 ನಂತರ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಜನವರಿ 28 ರಾತ್ರಿ 10 ನಂತರ ನಡೆದಿರುವಂತದ್ದು. ಈ ಒಂದು ದುರ್ಘಟನೆಯಲ್ಲಿ 4 ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಏನು, ಆಲ್ಗೂರು ಸಮೀಪ ವರ್ಧಮಾನ ಎನ್ನುವ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಹೋಗುವಾಗ ಈ ಒಂದು ದುರ್ಘಟನೆ ಸಂಭವಿಸುವಂತದ್ದು. ಶ್ವೇತಾ ಪಾಟೀಲ್, ಗೋವಿಂದ ಮತ್ತು ಬಸವರಾಜ್ ಹಾಗೂ ಸಾಗರ್ ಎನ್ನುವ 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಇನ್ನು ಪೊಲೀಸರ ತನಿಖೆಯಿಂದ ಮಾತ್ರ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅದು ಕೂಡ ಟ್ರ್ಯಾಕ್ಟರ್ ಮತ್ತು ಈ ಶಾಲಾ ವಾಹನ ಎರಡರ ಮಧ್ಯೆ ಅಪಘಾತ ಸಂಭವಿಸಿದ ನಂತರ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ. ಎಸ್, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ವಾರ್ಷಿಕ ಸ್ನೇಹ ಸಮ್ಮೇಳನ ಅಂದರೆ ಶಾಲೆಯಲ್ಲಿನ ಗ್ಯಾದರಿಂಗ್ ಮುಗಿಸಿ ಹೋಗುವಾಗ ನಡೆದಿರುವಂತಹ ಭೀಕರ ಅಪಘಾತ ಇದು. ಸುಮಾರು ನಮ್ಮ ಪ್ರತಿನಿಧಿ ಹೇಳಿದಂತೆ 10:00 ನಡೆದಿರುವಂತಹ ಘಟನೆ ಇದು. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಶಾಲಾ ವಾರ್ಷಿಕೋತ್ಸವ ಸಮ್ಮೇಳನದಲ್ಲಿ ಡ್ಯಾನ್ಸ್ ಇರಬಹುದು, ಹಾಗೆ ಏನು ಸಾಂಗ್, ಮತ್ತೊಂದು ಮಗದೊಂದು ಸಾಂಸ್ಕೃತಿಕ ಕಲೆಗಳು, ಸೊ ಎಲ್ಲವನ್ನೂ ಕೂಡ ಪ್ರದರ್ಶಿಸಿರ್ತಾರೆ.
ಮಕ್ಕಳು, ಪುಟ್ ಪುಟ್ಟ ಮಕ್ಕಳು ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ. ಇನ್ನೇನು ಮನೆಗೆ ಹೋಗಬೇಕು, ಇವತ್ತಿನ ದಿನ ಶಾಲೆಯಲ್ಲಿ ಏನೆಲ್ಲ ಆಯಿತು, ನಾನು ಯಾವ ರೀತಿ ಡ್ಯಾನ್ಸ್ ಆಡಿದೆ, ಹಾಡು ಹೇಳಿದೆ ಅನ್ನೋದ್ರ ಕುರಿತಾಗಿ ಅಪ್ಪ ಅಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಖುಷಿಯಲ್ಲಿ ಹೋಗ್ತಾ ಇದ್ದಂತಹ ಶಾಲಾ ಮಕ್ಕಳು ದಾರಿ ಮಧ್ಯೆಯೇ ಮನೆಗೂ ಸೇರದೆ ಸಾವನ್ನಪ್ಪಿದ್ದಾರೆ. ಹಾಗೆ 8ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನಿಜಕ್ಕೂ ಕೂಡ ಅವರ ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿ ಇದೆ, ಆ ತಂದೆ ತಾಯಿಯ ಪರಿಸ್ಥಿತಿ ಯಾವ ರೀತಿ ಇದೆ, ನಿಜ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.